ಆ ನುಡಿ ಪುನಃ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಎಂಬುದಾಗಿ, ಅದು ಹೇಗೆ ಸಾಧ್ಯ, ಹೇಗೆ ಸಾಧ್ಯ ಎಂಬುದನ್ನು ಆಲೋಚಿಸುತ್ತಾ ಕಾಡನ್ನು ಸೇರಿದೆ. ಕಾಡಿನಲ್ಲಿ ಭಯಂಕರವಾದ ಪ್ರಾಣಿಗಳು ಭೂತ ಪ್ರೇತಾದಿಗಳು ನನಗೆ ಅಟ್ಟುಳಿಯನ್ನು ಕೊಟ್ಟವು. ನನ್ನ ಉದ್ದೇಶ ಒಂದೇ, ತಪಸ್ಸನ್ನು ಆಚರಿಸಬೇಕು, ದೇವರನ್ನ ಕಾಣಬೇಕು ಎನ್ನುವಂತಹ ಬಯಕೆ. ಅದಕ್ಕೆ ಸರಿಯಾಗಿ ದೇವ ಮುನಿಗಳಾದಂತಹ ನಾರದರು ನಾನಿರುವ ಕಾಡಿನ ತಾವಿನವರೆಗೆ ಬಂದರಲ್ಲ, ಬಂದವರೇ ಉಪದೇಶವನ್ನ ಮಾಡಿದರು. ಏನು? ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ದ್ವಾದಶಾಕ್ಷರಿ ಮಂತ್ರದ ಉಪದೇಶವನ್ನ 5 ವರ್ಷದ ಬಾಲಕನಾದ ನನ್ನ ಪಾಲಿಗೆ ಒದಗಿಸಿಕೊಟ್ಟರು. ಆ ಸುರ ಮುನಿಗಳ ಮಾತಿನಂತೆ, ಅವರ ನಿರ್ದೇಶನದಂತೆ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತ ದ್ವಾದಶಾಕ್ಷರಿ ಮಂತ್ರವನ್ನ ಪಠಿಸಿದ ಮೂಲಕವಾಗಿ ಅನೇಕ ವರ್ಷಗಳ ಕಾಲದ ಬಳಿಕ ಶ್ರೀಮನ್ನಾರಾಯಣ ನನ್ನ ತಪಸ್ಸಿನ ಪ್ರತ್ಯಕ್ಷನಾದ ದೇವನನ್ನ ಕಂಡು ನನ್ನ ಜನ್ಮ ಪಾವನವಾಯಿತು ಎಂದು ಭಾವಿಸಿದ ನಾನು ದೇವನ ಕಾಲಿಗೆರಗಿನಿ. ಭಕ್ತ ಏನು ಬರಬೇಕು ನಿನಗೆ ಕೇಳಿಕೋ ಎಂದ. ಏನು ಬೇಕು? ಶ್ರೀಮನ್ನಾರಾಯಣನ ಸಾಕ್ಷಾತ್ಕಾರವಾಗಿ ನನಗೆ ಒದಗಿ ಬಂದಿರುವಾಗ, ನನ್ನನ್ನು ನಿಂದಿರುವಾಗ ಈ ಇಹದ ಸುಖ ಬೇಕೇ? ನನಗೇನೂ ಬೇಡ ದೇವರೇ, ನಿನ್ನ ಸಾಯುಜ್ಯವನ್ನು ಕರುಣಿಸು ಎಂಬುದಾಗಿ ಆತನಲ್ಲಿ ಬೇಡಿಕೊಂಡೆ. ಅಂದು ಆತ ಆಡಿದ ಮಾತು, ಧ್ರುವರಾಯ ನಿನ್ನಿಂದ ಪ್ರಪಂಚ ಬಹಳಷ್ಟು ನಿರೀಕ್ಷೆಯನ್ನು ಮಾಡುತ್ತಾ ಇದೆ. ನಿನ್ನ ತಂದೆಯ ಕಾಲಾನಂತರ ನೀನು ರಾಜನಾಗಬೇಕು, ವೈಶ್ವಾಕ್ಯ ಪುರವನ್ನು ನೀನು ಆಡಬೇಕು, ಉತ್ತಮ ಕೆಲಸ ನಿನ್ನಿಂದ ಆಗಬೇಕು, ನಾಡಿಗೆ ಜನರೆಲ್ಲ ಹರಿಭಕ್ತರಾಗುವಂತೆ ನೀನು ಪ್ರೇರೇಪಣೆ ಆಗಬೇಕು ಎಂಬುದಾಗಿ ಬೋಧಿಸಿದರು, ಹೇಳಿದರು. ಆಮೇಲೆ ಸಮಯ ಕಳೆದ ಬಳಿಕ ಬಂದ ಆ ಕಾಲದಲ್ಲಿ ನೀನು ನನ್ನನ್ನು ಸೇರಬಹುದು, ಸಾಯುಜ್ಯವನ್ನು ಹೊಂದಬಹುದು, ಅಲ್ಲಿಯವರೆಗೆ ನೀನು ಭೂಲೋಕದಲ್ಲಿದ್ದು ಕರ್ತವ್ಯಪರನಾಗು ಎಂಬುದಾಗಿ ನನ್ನನ್ನು ಹಿಂದಕ್ಕೆ ಕಳುಹಿಸಿದರು. ನಾಡಿಗೆ ಬಂದ ಬಳಿಕ ನಮ್ಮ ತಂದೆ ವರಸೆಳೆದು ನನ್ನನ್ನು ಒಪ್ಪಿಕೊಂಡು ಮುದ್ದಿಸಿದರು. ನಮ್ಮ ತಾಯಿ ಸುನೀತಿ ದೇವಿ ಜನ್ಮ ಪಾವನವಾಯಿತು ಮಗನೇ, ನಿನ್ನ ಪಡೆದ ಬಳಿಕ ಶ್ರೀಮನ್ನಾರಾಯಣನನ್ನು ಸಾಕ್ಷಾತ್ಕರಿಸಿಕೊಂಡಂತಹ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೀಯಲ್ಲ, ನನ್ನ ಜನ್ಮ ಪಾವನವಾಯಿತು, ನನ್ನ ಹೊಟ್ಟೆ ತುಂಬಿ ಬಂತು ಮಗನೇ ಎಂಬುದಾಗಿ ಸಂತೋಷ ವ್ಯಕ್ತಪಡಿಸಿದಳು. ಮಲತಾಯಿಯಾದಂಥ ಸುರುಚಿ ದೇವಿಯು ನನಗೆ ಅನುಕೂಲೆಯಾಗಿ ಒದಗಿ ಬಂದಳು ಆ ಕಾಲದಲ್ಲಿ. ಆಮೇಲೆ ತಂದೆ ವಾನಪ್ರಸ್ಥವನ್ನು ಸೇರಿದರು. ಸೇರುವ ಮುನ್ನ ಈ ರಾಜ್ಯದ ಸಿಂಹಾಸನವನ್ನು ನನಗೆ ಒದಗಿಸಿ ಇಲ್ಲಿಯ ಪಟ್ಟವನ್ನು ನನಗೆ ಕಟ್ಟಿದರು. ಆ ಬಳಿಕ ನನ್ನ ಮಲತಾಯಿಯಾದಂತಹ ಸುರುಚಿ ದೇವಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಅನುಜನಾದ ಉತ್ತಮನನ್ನ ಕೂಡಿಕೊಂಡು ತಂದೆಯ ಮಾರ್ಗದರ್ಶನದಂತೆ ಮಂತ್ರಿ ಮಾರಲರ ಆ ದಾರಿ ತೋರಿಸಿಕೆಯ ಅವರ ನಿರ್ದೇಶನದಂತೆ ಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ಕೈಗೊಂಡೆ. ಪ್ರಜೆಗಳೆಲ್ಲ ಕ್ಷೇಮದಲ್ಲಿದ್ದಾರೆ, ಇನ್ನೇನು ಬೇಕು ನೋಡೋಣ. ಶ್ರೀ ಹರಿಯನ್ನೇ ಮನದಲ್ಲಿ ತೆನೆಯುತ್ತ ವಿಶೇಷ ಏನಾದರೂ ಇದರ ಸಭೆಗೆ ಬರಬಹುದಲ್ಲ, ನಿರೀಕ್ಷೆಯಲ್ಲಿರ್ತೇನೆ, ನಿರೀಕ್ಷೆ. ಬಾಲಕ್ಕೆರಗಿ ನಮೋ ನಮಃ ಅಂತ ಹೇಳ್ತಿದ್ದೀರಲ್ಲ,
ಬೇಡ ಹಿಂಡುಗೂಡಿಕೊಂಡು ನಾವೇ ಒಟ್ಟಾಗಿ ಬಂದಿದ್ದೇವೆ ಮುಂದೆ ಒಟ್ಟಾಗಿ ಬಂದವರು ನೀವೆಲ್ಲ ಹೌದು ಒಬ್ಬರಲ್ಲ ಇಬ್ಬರಲ್ಲ ಹೌದು ಹತ್ತಾರು ಮಂದಿ ಬಂದು ಸೇರಿಕೊಂಡಿದ್ದೀರಿ ಸರಿಯಾಗಿ ಲೆಕ್ಕ ಮಾಡಲಿಕ್ಕೆ ಒಂದು ಸಿಗ್ತಾರೆ ಇನ್ನೊಂದು ಒಂದು ಒಂದು ಬಹಳ ಬಂದಿದ್ದಾರೆ ಇನ್ನೇ ಬರಲಿಲ್ಲ ಹತ್ತು ಮಂದಿ ಅಲ್ಲ ಉಳಿದಿದ್ದಾರೆ ಅಲ್ಲ ಬಂದಿದ್ದಾರೆ ಎಲ್ಲ ಬರ್ಲಿಕ್ಕೆ ಆಗುದಿಲ್ಲ ಬಂದು ಗಂಡಾಂತರ ಉಂಟು ಗಂಡಾಂತರ ಹೌದು ಗಂಡಾಂತರವನ್ನ ಹೇಳುವುದಕ್ಕಾಗಿ ಬಂದವರ ನೀವು ಏನು ಗಂಡಾಂತರ ಬಂತು ನಿಮ್ಮ ಪಾದದಲ್ಲಿ ಹೇಳುವಂತ ಮಾತನ್ನು ನೀವು ಕೇಳಬೇ ಪಾದದಲ್ಲಿ ಹೇಳುವುದ ಅಲ್ಲ ನಾವು ಆಡುವ ಮಾತನ್ನು ನಿಮ್ಮ ಪಾದದಲ್ಲಿ ಇಟ್ಟ ಹಾಗೆ ಹೇಳ್ತಿರೋದನ್ನು ಕೇಳಬೇಕು ಹಾಗೆ ವಿನೀತ ಭಾವದಿಂದ ಹೇಳುತ್ತಾರೆ ಏನು
ಸತ್ತೈದಾವೆ ಬಲು ಸತ್ತೈದಾವೆ ಬಲು ಸತ್ತೈದಾವೆ।